ಈಗ ಸಂಜೀವ್ ಮಟಂದೂರ್ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ 2592 ಅನ್ನು ಮಾನ್ಯ ಪೌರಾಡಳಿತ ಸಣ್ಣ ಕೈಗಾರಿಕೆಗಳು ಹಾಗೂ ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರಿಗೆ ಕೇಳ ಬಯಸ್ತೇನೆ ಸಚಿವರು ನಾಗರಾಜು ಎಂಟಿಬಿ ಉತ್ತರ ಸಂಜೀವ್ ಮಟಂದೂರ್ ಅವರ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ಎಷ್ಟೇ ಪ್ರಶ್ನೆ ಸರ್ ಉತ್ತರವನ್ನು ಒದಗಿಸಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಸಮಂಜಸವಾದ ಮತ್ತು ವಾಸ್ತವಿಕತೆಯ ವಿಚಾರಕ್ಕೆ ಪೂರಕವಾದಂಥ ಉತ್ತರ ಅಲ್ಲದು ಯಾಕಂದರೆ ಪುತ್ತೂರು ನಗರಸಭೆಯಲ್ಲಿ ಸುಮಾರು 12 ವರ್ಷದಿಂದ ಯಾವುದೇ ಒಂದು ನಿವೇಶನವನ್ನು ಕೊಡಲಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಸುಮಾರು 9000ಕ್ಕಿಂತ ಮೇಲ್ಪಟ್ಟು ಅರ್ಜಿಗಳು ಬಂದಿದೆ ಬಹುಶಃ ಇವರಿವತ್ತು 1954 ನಿವೇಶನ ರೈತರ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಅವರು ಸಾರ್ಟ್ ಔಟ್ ಮಾಡಿ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ನನಗೆ ಆದರೆ ಈ 1954 ಇರ್ಬೋದು ಅಲ್ಲಿ 9000 ಚಿಲ್ಲರೆ ಇರ್ಬೋದು ಇಂಥವರಿಗೆ 12 ವರ್ಷದಿಂದ ನಾವು ಒಂದೇ ಒಂದು ನಿವೇಶನವನ್ನು ಕೊಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲಿಯೂ ನಿವೇಶನ ಕೊಡಲಿಕ್ಕೆ ಸರ್ಕಾರಿ ಜಾಗ ಇಲ್ಲ ಇವತ್ತು ಒಂದಷ್ಟು ಸರ್ವೆ ನಂಬರನ್ನು ಉಲ್ಲೇಖ ಮಾಡಿದ್ದಾರೆ ಆ ನಗರಸಭೆಗೆ ಎಜೆಸೆಂಟ್ ಇರುವಂಥ ಕೆಲವು ಗ್ರಾಮಗಳಿಂದ ನಾವು ರಿಸರ್ವೇಷನ್ ಮಾಡಿದ್ದೇವೆ ಅಂತೇಳಿ ಅದರಲ್ಲಿ ಕೂಡ ಇಷ್ಟು ಜನರಿಗೆ ಅವರು ರಿಸರ್ವೇಷನ್ ಸುಮಾರು 15 ಎಕರೆಗೆ ಮಾಡಿದ್ದಾರೆ 5 ಎಕರೆಯನ್ನು ಕಂದಾಯ ಇಲಾಖೆ ನಗರಸಭೆಗೆ ಹಸ್ತಾಂತರ ಮಾಡಿದೆ ಅಂತ ಹೇಳಿದರೆ ಆದರೆ ಕೊಡಲಿಲ್ಲ ಇಷ್ಟರ ತನಕ ನಾವು ಇವತ್ತು ಅಮೃತ ಮಹೋತ್ಸವದ ಆಜಾದಿಕ ಅಮೃತ ಮಹೋತ್ಸವ ಅಂತೇಳಿ ಅಮೃತ ವಸತಿ ಯೋಜನೆ ಅಮೃತ ನಿವೇಶನ ಯೋಜನೆ ಇತ್ಯಾದಿಯೆಲ್ಲ ತರ್ತಾ ಇದ್ದೇವೆ ಇಂಥ ಒಂದು ಕಾಲಘಟ್ಟದಲ್ಲಿ ನಾವು ಯಾರು ನಿವೇಶನ ರೈತರಿದ್ದಾರೋ ಅವರಿಗೆ ನಿವೇಶನ ಕೊಡುವಂಥದ್ದು ನಮ್ಮ ಆದ್ಯತೆ ಆಗಬೇಕು ಒಂದು ವೇಳೆ ಅಲ್ಲಿ ನಿವೇಶನ ಕೊಡಲಿಕ್ಕೆ ಜಾಗ ಇಲ್ಲದಿದ್ದರೆ ಬೆಂಗಳೂರಿನಲ್ಲಿ ನಾವೀಗ ಫ್ಲ್ಯಾಟ್ ಸಿಸ್ಟಮಲ್ಲಿ ಕೊಡ್ತಾ ಇದ್ದೇವೆ ಮಹಾನಗರ ಪಾಲಿಕೆಯಲ್ಲಿ ಹಾಗೆ ಅಲ್ಲಿ ಕೂಡ ಆ ಫ್ಲ್ಯಾಟ್ ಸಿಸ್ಟಮಲ್ಲಿ ಕೊಡಲಿಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ನಾನು ಸನ್ಮಾನ್ಯ ಸಚಿವರನ್ನು ಕೇಳಿಕೊಳ್ತಾ ಇದ್ದೇನೆ ಕೇಳಿ ಸಚಿವರು ಮಾನ್ಯ ಸಭಾಪತಿಗಳೇ ಅಲ್ಲಿಗಾಗಲೇ ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು 1954 ನಿವೇಶನ ರೈತರಿಗೆ ಅರ್ಜಿಗಳು ಈಗಾಗಲೇ ಸ್ವೀಕಾರ ಮಾಡಲಾಗಿದೆ ಅಲ್ಲಿರ್ತಕ್ಕಂಥ 5 ಗ್ರಾಮಗಳಲ್ಲಿ 19 ಎಕರೆ ಜಮೀನು ಭೂಮಿ ಇದೆ ಕೆಲವು ನ್ಯಾಯಾಲಯದಲ್ಲಿ ತಕರಾರಿದೆ ಇನ್ನು ಕೆಲವು ಗುಟ್ಟ ಕಾಡು ಬೆಟ್ಟಗಳಿದ್ದಾವೆ ಅದನ್ನು ಈಗಾಗಲೇ ಅದರಲ್ಲಿ ನಾವು 5 ಎಕರೆ ಭೂಮಿ 5.4 ಎಕರೆ ಜಮೀನನ್ನು ಈಗಾಗಲೇ ಪುತ್ತೂರು ನಗರಸಭೆಗೆ ಅದನ್ನು ಹಸ್ತಾಂತರವಾಗಿದ್ದು ಬಲ್ನಾಡು ಗ್ರಾಮದ ಜಮೀನನ್ನು ಅಳತೆ ಮಾಡಿ ಆ ಗಡಿ ಪ್ರದೇಶ ಗುರುತಿಸಲು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ 1954 ನಿವೇಶನಗಳಲ್ಲಿ ಅಲ್ಲಿ ಭೂಮಿ ಲಭ್ಯವಿಲ್ಲ ಇರ್ತಕ್ಕಂಥ ಭೂಮಿ ಅದೆಲ್ಲ ನಾಗರಾಜ್ ಅವರು ಕೇಳಿದ್ದು ಎರಡು ಒಂದು 1954 ನಿವೇಶನ ರೈತರು ಅಂತೇನು ಕೊಟ್ಟಿದ್ದೀರಲ್ಲ ಅದು ಸರಿ ಇಲ್ಲ 9000 ಇದೆ ಅಂತ ಮೊದಲನೇದು ಅವ್ರದ್ದು ಎರಡನೇದು ನೀವೇನು 5 ಎಕರೆ ಹಸ್ತಾಂತರ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರೋ ಅದಿನ್ನೂ ಹಸ್ತಾಂತರ ಆಗಿಲ್ಲ ಅಂತ ಅವರದ್ದು ಮೂರನೇದು ಅವರು ಅಪಾರ್ಟ್ಮೆಂಟ್ ಟೈಪ್ ಬಿಲ್ಡಿಂಗ್ ಕಟ್ಕೊಡಿ ಅಂತ ಹೇಳಿದ್ದಾರೆ ಈ ಮೊದಲು ಎರಡಕ್ಕೆ ಏನು ಅವರು ಹೇಳೋದಕ್ಕೂ ನೀವು ಹೇಳೋದಕ್ಕೂ ವ್ಯತ್ಯಾಸ ಬರುತ್ತೆ ವ್ಯತ್ಯಾಸ ಅಂದರೆ ಅಲ್ಲಿ ಇರ್ತಕ್ಕಂಥದ್ದು 19 ಎಕರೆ ಭೂಮಿ ಇದೆ 5 ಗ್ರಾಮಗಳ ವ್ಯಾಪ್ತಿಯಲ್ಲಿ 19.5 ಎಕರೆ ಭೂಮಿ ಇದೆ ಅದರಲ್ಲೆಲ್ಲ ಗುಟ್ಟ ಕಾಡು ಹಳ್ಳ ಇದೆ ಅದು ಅದನ್ನು ಭಾಳಷ್ಟು ಹಣ ಖರ್ಚು ಮಾಡಿ ಅದು ಡೆವಲಪ್ ಮಾಡಬೇಕಾಗ್ತದೆ ಅದರಿಂದ ಇವತ್ತು ನಾವು ಅದರಲ್ಲಿ ಸಮತಟ್ಟಾದಂಥ ಭೂಮಿ 5 ಎಕರೆಯನ್ನು ಇವಾಗ ಗುರುತಿಸಿ ಅದಾಗಲೇ ಹಸ್ತಾಂತರ ಮಾಡಿದ್ದೇವೆ ಅದಾದಷ್ಟು ಬೇಗನೆ 5 ಎಕರೆಯಲ್ಲಿ ನಿವೇಶನ ಆಗಲಿಕ್ಕೆ ಸಂಜೀವ್ ನಾವು ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಸಚಿವರು ಬಹುಶಃ ಅಲ್ಲಿ ಅಧಿಕಾರಿಗಳು ಕೊಟ್ಟಂಥ ಒಂದು ಉತ್ತರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಆದರೆ ನಾನು ಆ ಕ್ಷೇತ್ರದ ಶಾಸಕನಾಗಿ ವಾಸ್ತವ ವಿಚಾರವನ್ನು ಮುಂದಿಡ್ತಾ ಇದ್ದೇನೆ ಇದು ಗಂಭೀರವಾದಂಥ ವಿಚಾರ 12 ವರ್ಷದಲ್ಲಿ ಸಂಜೀವ್ ಒಂದು ಕೆಲಸ ಮಾಡಿ ನಿವೇಶನ ಕೊಡಲಿಕ್ಕೆ ಆಗಲಿಲ್ಲ ಸಂಜೀವ್ ಒಂದು ಕೆಲಸ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಈ ಒಂದು ಸ್ವಲ್ಪ ವಿವರವಾಗಿ ಒಂದು ಸ್ವಲ್ಪ ಮಾತನಾಡಿ ನೀವು